ಟಿ ವೀಕ್ಷಕರಿಗೆ ನಮಸ್ಕಾರಗಳು. ಎರಗೋಳು ಯೋಜನೆ ರಿವಾರಿ ಶಿಕ್ಷಕ ಕೆ ಚಂದ್ರಯ್ಯ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತೊಪ್ಪನಹಳ್ಳಿ ಪಂಚಾಯತಿಗೆ ಸೇರಿದ ಚಾಮನಹಳ್ಳಿ ಗ್ರಾಮದ ಸಿ ಕೃಷ್ಣಪ್ಪನವರ ಹಿರಿಯ ಮಗನಾಗಿ ಜನಿಸಿದ ಚಂದ್ರಯ್ಯನವರು ಜನರ ಸೇವೆಯೇ ಜನಾರ್ದನ ಸೇವೆ, ದೇಶ ಸೇವೆಯೇ ಈಶಾ ಸೇವೆ ಎಂಬ ನಾಣ್ಣುಡಿಯ ಕಾರ್ಯಕ್ರಮವನ್ನೇ ನಂಬಿರುವ ಇವರು ಮಾಲೂರು ತಾಲೂಕಿನ JHPS ರಾಯಸಂದ್ರ ಶಾಲೆಯಿಂದ ವರ್ಗಾವಣೆಯಾಗಿ ಬಂಗಾರಪೇಟೆ ವಲಯದಲ್ಲಿ ತಮಟಮಾಕನಹಳ್ಳಿ ಶಾಲೆಗೆ ಬರಲಾಯಿತು. ಇಲ್ಲಿ ಶಾಲಾ ಆವರಣದಲ್ಲಿ ಜನರ ತಿಳುವಳಿಕೆ ಇಲ್ಲದೆ ಸತ್ತ ಹೆಣಗಳನ್ನು ಇಟ್ಟು ಸಂಸ್ಕಾರಗಳನ್ನು ಮಾಡುತ್ತಿದ್ದರು. ಅದನ್ನು ಜನರಿಗೆ ವಾಕ್ಚಾತುರ್ಯ ಮತ್ತು ತಿಳುವಳಿಕೆಯ ಮಾತುಗಳಿಂದ ನಡೆಸಲಾಯಿತು. ಆವರಣದಲ್ಲಿ ಒಳಗೆ ವೈಪರೀತ್ಯವಾಗಿ ಹಾವುಗಳು ಬರುತ್ತಿತ್ತು. ಅಷ್ಟರಲ್ಲಿಯೇ ಅಲ್ಲಿಗೆ ಶಾಲೆಯ ಮುಕ್ತ ಸುತ್ತ ತಿಪ್ಪೆ ಗುಂಡಿಗಳು ಎತ್ತಿಸಲಾಯಿತು. ಹೀಗೆಯೇ ಪಕ್ಕದ ಹಳ್ಳಿಯಾದ ಕಮಲಕಳ್ಳಿ ಹತ್ತಿರ ಮತ್ತು ತಮಟಮಾಕನ ಹಳ್ಳಿಯ ಮಧ್ಯದಲ್ಲಿರುವ ಬೂದಿಕೋಟೆ ಕೆರೆಯಿಂದ ಬರುವ ಹೊಳೆಯ ಮಾರ್ಕಂಡೆಯ ನದಿ ದಡದಲ್ಲಿರುವ ಶ್ರೀ ಕಾಮಿಡಿ ಮುರುಡೇಶ್ವರ ಜಾತ್ರೆ ವರ್ಷ ವರ್ಷ ನಡೆಯುತ್ತಿತ್ತು. ಈ ಜಾತ್ರೆ ಕಾವಡಿಯೊಂದಿಗೆ ಅದ್ಧೂರಿಯಾಗಿ ಆಚರಿಸುತ್ತಾರೆ. 4-5 ವರ್ಷಗಳ ಹಿಂದೆ ಈ ಜಾತ್ರೆಯಲ್ಲಿ ಅಂದಿನ ಸಂಯುಕ್ತ ವರದಿಗಾರ ಹಿರಿಯರ ವರದಿಗಾರರಾದ ಕೇಶವ ರೆಡ್ಡಿಯವರ ತನ್ನ ಡಿಜಿಟಲ್ ಕ್ರಮದಲ್ಲಿ ವಿವಿಧ ರೀತಿಯ ಚಿತ್ತಾರ ಆಕರ್ಷಣೆಯ ಹಾಗೂ ರಂಗುರಂಗಿನ ಕೋಡಿಗಳನ್ನು ತನ್ನ ಕ್ಯಾಮರಾದಲ್ಲಿ ಹಿಡಿಯುತ್ತಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕ ಚಂದ್ರಯ್ಯನವರು ವರದಿಗಾರರಿನ ವರದಿ ಪರಿಸರದ ಬಗ್ಗೆ ವಿವರಿಸಿ, ನಾನು ಹೋಗುವ ಹಳ್ಳಿಗೆ ಮಳೆಗಾಲದಲ್ಲಿ ರಸ್ತೆ ಸೇತುವೆ ಮೇಲೆ ನೀರು ಹರಿದು ಹೋಗುತ್ತದೆ. ಒಂದು 2 ತಿಂಗಳು ಕಾಲ ಸರಿಯಾಗಿ ದೊಡ್ಡ ಸೇತುವೆ ಇಲ್ಲದೆ ಶಾಲೆಗೆ ಹೋಗಲು ಬರಲು ಸಾಧ್ಯವಾಗುತ್ತಿಲ್ಲ ಸರ್. ಈ ಕಡೆ ಹೋದರೆ ಆ ಕಡೆ ಬರಲು ಸಾಧ್ಯವಾಗುತ್ತಿಲ್ಲ, ಆ ಕಡೆ ಹೋದರೆ ಈ ಕಡೆ ಬರಲು ಸಾಧ್ಯವಾಗುತ್ತಿಲ್ಲ ಸರ್ ಎಂದು ತನ್ನ ಅಳಲನ್ನು ವ್ಯಕ್ತಪಡಿಸಿದಾಗ, ಹಾಗೂ ಈ ನೀರು ತಮಿಳುನಾಡಿಗೆ ವ್ಯತ್ಯವಾಗಿ ಪೋಲಾಗುತ್ತಿದೆ, ಈ ನೀರನ್ನು ನಿಲ್ಲಿಸಿದರೆ ನಮ್ಮ ಜನತೆ ಹೆಚ್ಚು ಅನುಕೂಲವಾಗುತ್ತದೆ ಎನ್ನುವರಷ್ಟರಲ್ಲಿ ತಮನಹಳ್ಳಿ ಶಾಲೆಯ ಬಸವರಾಜ್ ಶಿಕ್ಷಕರು ಸಹ ಹೌದು ಸರ್ ಎಂದು ಒಮ್ಮತ ವ್ಯಕ್ತಪಡಿಸಿದರು. ನಂತರ 3ನೇ ದಿನದಂದು ಕೇಶವ ರೆಡ್ಡಿ ಎಂಬ ವರದಿಗಾರರು ತನ್ನ ಸಂಯುಕ್ತ ಕರ್ನಾಟಕ ಎಂಬ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದರು. ಅದನ್ನು ನೋಡಿ ಅಂದಿನ ಕೃಷಿ ಸಚಿವರಾದ ಮಾನ್ಯ ಶ್ರೀನಿವಾಸ್ ಗೌಡರು ಬಂದು ನದಿಯ ಜಾಡನ್ನು ನೋಡಿ ಎರಗೋಳು ಹತ್ತಿರ ಯೋಜನೆಯನ್ನು ಕೈಗೊಂಡರೆ ಸೂಕ್ತ ಎಂದು, ಎರಗೋಳು ಯೋಜನೆ ಕೈಗೊಂಡರೆ ನಮ್ಮ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ದಾಹವನ್ನು ನಿವಾರಿಸಬಹುದೆಂಬ ಅನುಷ್ಠಾನಕ್ಕೆ ಬಂದರು. ನಂತರ ಜನರ ತಿಳುವಳಿಕೆ ಮಟ್ಟ ಕುಸಿದು ಶಾಲಾ ಆವರಣದಲ್ಲಿ ರೇಷ್ಮೆ ಚಂದ್ರಿಕೆಗಳು ಇಡುತ್ತಿದ್ದರು. ಇದನ್ನೆಲ್ಲ ತಡೆಯಲಾಯಿತು. ಊರಿನ ಜನ ಶಾಲಾ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಶಾಲೆಗೆ ಕಳುಹಿಸದೆ ಹಸು ಕುರಿ ರೇಷ್ಮೆ ವ್ಯವಸಾಯಕ್ಕೆಂದು ಮಕ್ಕಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಂಡು ಅತಿ ಹೆಚ್ಚಿನ ಗೈರು ಹಾಜರಾತಿಯು ಕಂಡುಬರುತ್ತಿತ್ತು. ಇವೆಲ್ಲವನ್ನು ಸಹ ತಡೆದು ಉತ್ತಮ ಶಾಲೆಯನ್ನಾಗಿ ಮಾರ್ಪಡಿಸಿ 2003ರಲ್ಲಿ ಜನಮೆಚ್ಚಿನ ಶಿಕ್ಷಕ ಪ್ರಶಸ್ತಿ ಹಾಗೂ ಇಲಾಖೆಯವರು ಕೊಟ್ಟ ಸನ್ಮಾನಿಸಿದರು. ಹಾಗೂ ಸ್ಥಳೀಯರಿಂದ ಸಮಾಜ ಸೇವೆಯ ಪುರಸ್ಕಾರ ಹಾಗೂ ಸನ್ಮಾನಗಳು ಬೆನ್ನಟ್ಟಿ ಬಂದಿತು. ಇಷ್ಟಲ್ಲದೆ ಪಕ್ಕದ ಶಾಲೆಯಾದ ದೇವರಗುಟ್ಟ ಹಳ್ಳಿ ಶಾಲೆಯಲ್ಲಿ ಅಂದಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಆಶಯ ನಡೆಸಿ ಆ ಶಾಲೆಯನ್ನು ಪ್ರಾರಂಭಿಸಲಾಯಿತು. ನಂತರ ಗಡಿ ಪ್ರದೇಶದ ಹಳ್ಳಿಗಳಾದ ರಾಮಕೃಷ್ಣಪುರ ದಾಸರ ಮೇಲೆಯಲ್ಲೂ ಸಹ ಪಕ್ಕದ ಶಾಲೆಗಳು ದೂರವಿದ್ದರೂ ಸಹ ಕಷ್ಟವಿದ್ದರೂ ಸಹ ಜನರ ಒಳಿತಿಗಾಗಿ ಶಾಲೆಗಳನ್ನು ಪ್ರಾರಂಭಿಸಲಾಯಿತು. ಇಷ್ಟಲ್ಲದೆ ಜನಪರ ಕಾರ್ಯಕ್ರಮಗಳನ್ನು ಗ್ರಾಮದ ಸದಸ್ಯರನ್ನು ಪ್ರೇರೇಪಿಸಿ ರಸ್ತೆ ಚರಂಡಿ ಕುಡಿಯುವ ನೀರು ಬಡವರಿಗೆ ಮನೆ ಹಾಗೂ ಅವರ ಕ್ರಿಯಾಭಿವೃದ್ಧಿಗೆ ಕೆಲಸಗಳನ್ನು ಸಹ ನಿರ್ವಹಿಸಲಾಯಿತು. ಈಗಲೂ ಸಹ ತನ್ನ ಶಾಲೆಯ ಬಡ ಮಕ್ಕಳಿಗೆ ಪೆಟ್ಟಿ ನೋಟ್ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲು ರಬ್ಬರ್, ಶಾಲಾ ಮಕ್ಕಳಿಗೆ ಏನಾದರೂ ಮೈಗೆ ಹುಷಾರಿಲ್ಲದಿದ್ದರೆ ಆಸ್ಪತ್ರೆ ಕರೆದುಕೊಂಡು ಉಪಚರಿಸುವುದು ಗ್ರಾಮದಲ್ಲಿ ಬಡಬಗ್ಗರ ಬದುಕು ಬಂಗಾರವಾಗಲಿ ಕೋರುವುದು ಅವರ ಆಶಯವಾಗಿದೆ ಮತ್ತು ಸಮಾಜ ಸೇವಕನಿಗೆ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರದ ಉತ್ತೇಜನ ಹಾಗೂ ಪ್ರೋತ್ಸಾಹ ಅಗತ್ಯವಾಗಿದೆ. ಹೀಗೆಯೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹೆಚ್ಚಿನ ಕಾಳಜಿ ಎಲ್ಲಿ ಹೋಗಲಿ ಬರಲಿ ಹಾದಿಯಲ್ಲಿ ರಸ್ತೆ ಚರಂಡಿ ಆಸ್ತಿಗಳ ರಕ್ಷಣೆಗೆ ಬಗ್ಗೆ ಚಿಂತೆ, ಇದನ್ನು ತನ್ನ ಕಾಲೇಜು ಮೆಟ್ಟಿಲು ಹತ್ತಿದ ಅವಧಿಯಿಂದಲೂ ಮೈಗೂಡಿಸಿಕೊಂಡಿರುತ್ತಾರೆ ಶಿಕ್ಷಕ ಈ ಚಂದ್ರಯ್ಯ. ಬಸ್ಸಾಗಿದೆ
ಬರೀ ಇದೇ ಇರಬಾರ್ದು. ನೋಡಲ್ಲಿ ರಾಮಕೃಷ್ಣಾಪುರ ಅಂತ ಬರ್ತದೆ. ನೋಡಿ ಫಿಟ್ಟಿಂಗ್ ನಡೀತಾ ಇದೆ. ಹೆಸರು ಆಗ್ತಾ ಇದೆ. ನನ್ನ ವರದಿ ಸೈಯದ್ ಫರೀದ್ ಅಹಮದ್.